ನಮಸ್ಕಾರ ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಬಹಳಷ್ಟು ಜನ ಪ್ರೆಗ್ನೆನ್ಸಿ ವೇಳೆಯಲ್ಲಿ ಮೀನನ್ನು ತಿನ್ನಬಹುದಾ, ಸೊ ಫಿಶ್ ತಿನ್ನೋದ್ರಿಂದ ಏನು ಪ್ರಾಬ್ಲಮ್ ಆಗೋದಿಲ್ವಾ ಅಂತ ತುಂಬ ಜನ ಕಮೆಂಟ್ಸನ್ನು ತಿಳಿಸಿದ್ರಿ. ಅದಕ್ಕೆ ಇವತ್ತಿನ ವೀಡಿಯೋನ ನಿಮಗೆಲ್ಲರಿಗೂ ಕೂಡ ಸೇರಿಸಿ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಸೊ ಪ್ರೆಗ್ನೆನ್ಸಿ ವೇಳೆಯಲ್ಲಿ ಬಹಳಷ್ಟು ಜನರಿಗೆ ಬಹಳಷ್ಟು ಜನ ಟಿಪ್ಸನ್ನು ಕೊಡ್ತಾರೆ. ಏನಂತ, ಅದನ್ನು ತಿನ್ನಬಾರ್ದು, ಈ ಫುಡ್ಡನ್ನು ತಿನ್ನಬಾರ್ದು, ಹೀಗೆ ಮಾಡು ಹಾಗೆ ಮಾಡು ಅಂತ. ಸೊ ಅದೆಲ್ಲರಿಗೂ ಕೂಡ ಸಹಜ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ರೆಗ್ನೆನ್ಸಿ ವೇಳೆಯಲ್ಲಿ. ಸೊ ಅದೇ ರೀತಿ ಫಿಶನ್ನು ತಿನ್ನಬಹುದಾ ತಿನ್ನಬಾರ್ದಾ ಅಂತ ನಿಮ್ಮ ಮನಸ್ಸಲ್ಲೂ ಕೂಡ ಗೊಂದಲಗಳಿರುತ್ತೆ. ನಿಮ್ಮ ಮನೆಯಲ್ಲಿ ದೊಡ್ಡವ್ರು ಯಾರು ಇದ್ದರೆ ಅಮ್ಮ, ಅತ್ತೆ ಅಥವಾ ಅಜ್ಜಿ ನಿಮಗೆ ತಿಳಿಸಿ ಹೇಳ್ತಾರೆ, ಪ್ರೆಗ್ನೆನ್ಸಿ ವೇಳೆಯಲ್ಲಿ ಫಿಶ್ ತಿನ್ನೋದ್ರಿಂದ ಗರ್ಭಪಾತ ಆಗುತ್ತೆ ಅಂತ. ಅದು 100ರಲ್ಲಿ 70ರಿಂದ 80% ನಿಜ ಅಂತಲೇ ಹೇಳ್ಬೋದು. ಆದರೆ ನಾನು ಹಾಗಂತ ನಿಮಗೆ ತಿನ್ನಲೇಬಾರ್ದು ಅಂತ ಯಾವುದೇ ಸಜೆಷನ್ ಕೊಡ್ತಾ ಇಲ್ಲ, ತಿನ್ನಿ ಅಂತಲೂ ಕೂಡ ಸಜೆಷನ್ ಕೊಡ್ತಿಲ್ಲ. ಮೀನಲ್ಲಿ ಸಾವಿರಾರು ರೀತಿಯಾದಂತಹ ವಿಧಗಳಿವೆ, ಯಾವುದನ್ನು ತಿನ್ನಬಾರ್ದು ಯಾವುದನ್ನು ತಿನ್ನಬೇಕು ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೋಸ್ಟ್ ಆಫ್ ಆಲ್ ಪ್ರೆಗ್ನೆನ್ಸಿಯಲ್ಲಿ ಫಿಶನ್ನು ಕೊಡೋದಿಲ್ಲ, ಅದು ನಿಜ. ನೀವು ತಿನ್ನೋದ್ರಿಂದ ನಿಮಗೆ ಗರ್ಭಪಾತ ಆಗದ್ರೂ ಆಗ್ಬೋದು, ಅಥವಾ ಫಿಶ್ ತಿನ್ನೋದ್ರಿಂದ ಹಲವಾರು ರೀತಿಯಾದಂಥ ಬೆನಿಫಿಟ್ಸ್ ಕೂಡ ಇದೆ. ಸೊ ಏನು, ಮೆಮೊರಿ ಲಾಸ್ ಕಡಿಮೆ ಆಗುತ್ತೆ, ಮೆಮೊರಿ ಇಂಪ್ರೂವ್ ಆಗುತ್ತೆ, ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ, ಮೆಮೊರಿ ಪವರ್ ಅನ್ನೋದು ಏನಿದೆ ಅದು ತುಂಬ ಇನ್ಕ್ರೀಸ್ ಆಗುತ್ತೆ ಅನ್ನೋದು ಎಲ್ಲರಿಗೂ ಕೂಡ ಸಹಜವಾಗಿ ಗೊತ್ತು. ಮತ್ತು ಈ ಪ್ರೆಗ್ನೆನ್ಸಿಗಿಂತ ಮುಂಚೆ ನೀವು ಒಬ್ಬರು ಹೆಣ್ಮಗಳು ಅಂತ ಗೊತ್ತಿರುತ್ತೆ, ನಿಮಗೆ ಋತುಚಕ್ರಗಳು ನಡೀತಾ ಇರುತ್ತೆ. ಇನ್ನು ನೀವು ಒಂದು 20 ಡೇಸ್ ಆಗಿರುತ್ತೆ, ಇನ್ನೂ 10 ಡೇಸ್ ಬಾಕಿ ಇರುತ್ತೆ ಫಿಶ್ ಅನ್ನೋದನ್ನು ತಿಂದಿದ್ರೆ. ಸೊ ಫಿಶ್ ಯಾವ ರೀತಿಯಾದಂತಹ ಬಗೆಯಲ್ಲಾದರೂ ತಿಂದ್ರೂ ತುಂಬ ಹೀಟ್ ಇರುತ್ತೆ ಫಿಶ್ಶು. ಒಂದು ವೇಳೆ ನೀವು ಫಿಶ್ಶು ತಿಂದಮೇಲೆ ನಿಮಗೆ 10 ಡೇಸ್ ಇರುತ್ತೆ ಇನ್ನು ನೀವು ಪೀರಿಯಡ್ಸ್ ಆಗೋದಕ್ಕೆ, ಬಟ್ 10 ಡೇಸ್ ಮುಂಚಿತವಾಗಿ ನೀವು ಪೀರಿಯಡ್ಸ್ ಆಗ್ತೀರ, ಅಲ್ಲಿಗೆ ಏನಾಯಿತು ನಿಮಗೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಸೊ ಅದೇ ಇಂಪಾರ್ಟೆಂಟ್ ಇದರಲ್ಲಿ ನೋಡಿ ತಿಳ್ಕೊಳ್ಳಿ. ಸೊ ಇದೇನಾಗುತ್ತೆ ಅಂದರೆ ನಿಮ್ಮ ಬಾಡಿಯಲ್ಲಿ ಹೀಟ್ ಅನ್ನೋದನ್ನ ಪ್ರೆಷರ್ ಮಾಡುತ್ತೆ, ಜಾಸ್ತಿ ಮಾಡುತ್ತೆ. ಇದರಿಂದ ಕೂಡ ನೀವು ಪ್ರೆಗ್ನೆನ್ಸಿ ವೇಳೆಯಲ್ಲಿ ಫಿಶನ್ನು ತಿನ್ನೋದ್ರಿಂದ ನಿಮ್ಮ ಬಾಡಿಯಲ್ಲಿ ಗರ್ಭಪಾತ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಪ್ರೆಗ್ನೆನ್ಸಿ ವೇಳೆಯಲ್ಲಿ ಹಿರಿಯರು ನಿಮಗೆ ಗರ್ಭಿಣಿಯರು ಫಿಶನ್ನು ತಿನ್ನಲೇಬಾರ್ದು ಅಂತ ತುಂಬ ಜನ ಸಜೆಷನ್ನ ಕೊಡ್ತಾರೆ. ಹಾಗಂತ ನೀವು ಕೂಡ ಕಮೆಂಟ್ಸಲ್ಲಿ ತಿಳಿಸ್ಬೋದು, ಇಲ್ಲ ನಾನು ತಿಂದಿದ್ದೀನಿ ಫಿಶನ್ನು, ನಾನು ವಾರದಲ್ಲಿ ಒಮ್ಮೆ ಆದರೂ ತಿಂತಾ ಇರ್ತೀನಿ, ನನಗೇನಾಗಿಲ್ಲ ಅಂದರೆ ಅದು ನಿಮ್ಮ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ. ಎಲ್ಲರ ಬಾಡಿ ಒಂದೇ ರೀತಿ ಕಂಡೀಷನಲ್ಲಿ ಇರೋದಿಲ್ಲ. ಸೊ ನೀವು ತಿಂದಿದ್ದೀರಾ ಅಂದರೆ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆಗಿದೆ ಅಂತ. ಅದಷ್ಟೇ ಅಲ್ಲದೆ ಮೀನಲ್ಲಿ ಮುಳ್ಳುಗಳು ಇರೋದ್ರಿಂದ, ಸೊ ಮುಳ್ಳನ್ನು ಒಂದು ವೇಳೆ ಅಚಾನಕ್ಕಾಗಿ ನೀವು ತಿಂದಾಗ ಹೊಟ್ಟೆಯಲ್ಲಿ ಸೇರ್ಕೊಂಡು ಮಗುಗೇನಾದರೂ ಆಗಬಹುದು ಅನ್ನೋ ಕಾರಣಕ್ಕೂ ಕೂಡ ನಿಮ್ಮನ್ನು ಫಿಶನ್ನು ತಿನ್ನಲೇಬಾರ್ದು ಅಂತ ತುಂಬ ಜನ ಹೇಳೋದು. ಸೊ ಫಿಶನ್ನು ತಿನ್ನಲೇಬಾರ್ದು ತಿನ್ನಲೇಬೇಕು ಅಂತ ಯಾರೂ ಕೂಡ ನಿಮಗೆ ಕರೆಕ್ಟಾಗಿ ಹೇಳೋದಿಲ್ಲ. ಸೊ ನಾವು ಕೂಡ ಅದೇ ರೀತಿ ಹೇಳ್ತಾ ಇರೋದು, ಫಿಶ್ಶು ತಿನ್ನೋದು ಬಿಡೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಬಾಡಿ ಕಂಡೀಷನ್ ಹೇಗಿದೆ, ಕೆಲವೊಮ್ಮೆ ನಿಮಗೆ ಪ್ರೆಗ್ನೆನ್ಸಿ ವೇಳೆ ಬಾಡಿ ಹೀಟ್ ಆಗುವಂಥದ್ದು, ಟೆಂಪ್ರೇಚರ್ ಜಾಸ್ತಿ ಇರುತ್ತೆ, ಕಾಲುರಿ, ಹೊಟ್ಟೆ ನೋವು, ತಲೆ ಬಿಸಿ ಆಗುವಂಥದ್ದು, ಕೈಯೂರಿ ಬರುವಂಥ, ಸೊ ಈ ರೀತಿ ಎಲ್ಲ ನಡೀತಾ ಇದ್ದಿದ್ದರಿಂದ ನಿಮ್ಮ ಬಾಡಿ ಉಷ್ಣಾಂಶ ಏನಿದೆ ಅದು ಜಾಸ್ತಿ ಆಗ್ತಾ ಇರುತ್ತೆ. ಏನು ಮಾಡಿದ್ರು ಅಷ್ಟೇ ನಿಮಗೆ ಕಾಲು ಉರಿ ಬರುವಂಥದ್ದು, ಕಣ್ಣಲ್ಲಿ ಹುರಿ ಕಾಣಿಸ್ಕೊಳ್ಳುವಂಥದ್ದು, ಇದೆಲ್ಲ ನಿಮ್ಮ ಬಾಡಿ ಉಷ್ಣಾಂಶದಿಂದ ಕೂಡಿದೆ ಅನ್ನೋದು ಕೂಡ ಒಂದು ಸೂಚನೆ ಅಂತ ಹೇಳ್ಬೋದು. ಈ ಟೈಮಲ್ಲಿ ಏನಾದರೂ ನೀವು ಅಚಾನಕ್ಕಾಗಿ ಮೀನನ್ನು ಇಷ್ಟಪಟ್ಟು ತಿಂದ್ರಿ ಅಂತ ಅಂದ್ಕೊಳ್ಳಿ, ಏನಾಗುತ್ತೆ, ಗರ್ಭಪಾತ ಆಗುತ್ತೆ. ಸೊ ಇದು ನಿಮ್ಮ ಮೊದಲನೇ ಪ್ರೆಗ್ನೆನ್ಸಿ ಆಗಿದ್ದು, ಸೊ ನಿಮಗೆ ತಲೆಯಲ್ಲಿ ಏನು ನೋಡ್ತಾ ಇರುತ್ತೆ, ನಾನು ಏನು ತಿಂದೆ, ಏನು ತಿನ್ನಬಾರ್ದಿತ್ತು, ಯಾರೋ ಏನೋ ಹೇಳಿದ್ರು, ನಾನು ಸಜೆಷನ್ ಕೊಟ್ಬಿಟ್ಟು ನಾನು ತಿನ್ಬಿಟ್ಟೆ, ಆವಾಗ ಸಜೆಷನ್ ಕೊಟ್ಟವ್ರು ಏನಂತಾರೆ ಹೇಳಿ ನಿಮಗೆ, ಇಲ್ಲ ನಾನು ಹೇಳಿರಲಿಲ್ಲ, ನೀನು ಗೊತ್ತಿಲ್ವಾ, ನೀನು ಪ್ರೆಗ್ನೆನ್ಸಿ ಇದ್ದಾಗ ಅದನ್ನು ತಿನ್ನಬಾರ್ದಿತ್ತು, ಇದನ್ನು ತಿನ್ನಬಾರ್ದಿತ್ತು, ನೀನು ಏನೋ ಬಾಯಿ ರುಚಿಗೋಸ್ಕರ ಯಾವುದನ್ನು ಬೇಕಾದ್ರೂ ತಿನ್ಬಿಡ್ತೀಯಾ, ಈಗ ನೀನು ತಿನ್ನೋದ್ರಿಂದ ನೋಡು ನಿನಗೆ ಅಬೌಟ್ ಆಯಿತು, ಅಬಾರ್ಷನ್ ಆಯಿತು ಅಂತ ಹೇಳ್ತಾರೆ. ಅವರು ಅವ್ರ ತಪ್ಪನ್ನು ಹೇಳೋಲ್ಲ, ನಿಮ್ಮ ಮೇಲೆ ತಪ್ಪನ್ನು ಹೇರಿಸ್ತಾರೆ. ಅಂದರೆ ಪ್ರೆಗ್ನೆನ್ಸಿ ವೇಳೆಯಲ್ಲಿ ಯಾರು ಏನೇ ಹೇಳಿದ್ರು ಅಷ್ಟೇ, ಪ್ರೆಗ್ನೆಂಟ್ ಆದಂಥ ಒಬ್ಬ ಮಹಿಳೆ ತನ್ನ ಕಾಳಜಿಯನ್ನು ಮತ್ತು ತನ್ನ ಪ್ರೆಗ್ನೆನ್ಸಿಯನ್ನು ಉತ್ತಮಗೊಳಿಸೋದಕ್ಕೆ ಆಕೆ ಆಹಾರ ಮತ್ತು ಅವಳ ಪದ್ಧತಿಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಿಶಲ್ಲಿ ಹೈ ಮರ್ಕ್ಯುರಿ ಕಂಟೆಂಟ್ ಇರೋದ್ರಿಂದ ತುಂಬ ಹೀಟ್ ಆಗುತ್ತೆ.
ಸೊ ಬಾಡಿ ಟೆಂಪ್ರೇಚರ್ ಏನಿದೆ ಅದು ತುಂಬ ಹೈ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರನೇ ಪ್ರೆಗ್ನೆನ್ಸಿ ವೇಳೆಯಲ್ಲಿ ಫಿಶನ್ನು ಆದಷ್ಟು ತಿನ್ನಬೇಡಿ ಅಂತ ಸಜೆಷನನ್ನು ಕೊಡೋದು. ಸೊ ಮೀನಿನ ಎಣ್ಣೆಗಳು ಅಂತ ಬರುತ್ತೆ, ಅದನ್ನು ಕೂಡ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ನಿಮಗೆ ಯಾಕೆ ಹೇಳ್ತೀವಿ ಅಂದರೆ ನಿಮ್ಮ ಪ್ರೆಗ್ನೆನ್ಸಿ ಚೆನ್ನಾಗಿರಲಿ ಅಂತ. ಸೊ ಒಂದು ವೇಳೆ ಈಗ ಮಂಗಳೂರು ಸೈಡೆಲ್ಲ ಫಿಶು ಜಾಸ್ತಿ ಸಿಗುತ್ತೆ, ನಾನಾ ರೀತಿಯ ಬಗೆಯ ಫಿಶ್ಗಳು ಸಿಗ್ತಾ ಹೋಗುತ್ತೆ, ಅಲ್ಲಿ ತಿಂತಾರೆ. ಯಾಕೆಂದರೆ ಅಲ್ಲಿ ವೆದರ್ ಆ ರೀತಿ ಇರುತ್ತೆ. ಈಗ ಮಂಗಳೂರು ಬಿಟ್ಟು ಕೊಡಗು ಈ ಕಡೆ ವೆದರ್ ಬೇರೆ, ಸೊ ಇವಾಗ ಹುಬ್ಬಳ್ಳಿ ಧಾರವಾಡ ಈ ಕಡೆ ವೆದರ್ ಬೇರೆ, ಈಗ ಮೈಸೂರು ಬೆಂಗಳೂರು ಈ ಕಡೆ ವೆದರ್ಗಳು ಬೇರೆ. ಅಂದರೆ ಅಲ್ಲಿ ಅಲ್ಲಿ ಜಾಗಗಳಿಗೆ ಆ ವೆದರ್ಗಳಿಗೆ ಅಲ್ಲಿ ಆಹಾರ ಪದ್ಧತಿಗಳು ಇಂಪಾರ್ಟೆಂಟ್ ಆಗುತ್ತೆ ಅಂದಾಗ ಒಬ್ಬ ಪ್ರೆಗ್ನೆನ್ಸಿ ಮಹಿಳೆಯ ದೇಹ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಅವಳ ಊಟ ಉಪಚಾರ ಪ್ರತಿಯೊಂದು ಕೂಡ ಡಿಪೆಂಡ್ ಆಗುತ್ತೆ. ಸೊ ಒಂದು ವೇಳೆ ನಿಮ್ಮ ಮನೆಯಲ್ಲಿ ನಿಮಗೆ ಫಿಶನ್ನು ತಿನ್ನೋದಕ್ಕೆ ಸಜೆಷನ್ ಕೊಡ್ತಾರೆ ಅಂದರೆ ಖಂಡಿತವಾಗ್ಲಿ ಸೊ ಫಿಶು ತಿಂತೀರಾ ಅಂದ್ಬಿಟ್ಟು ಹೆವಿ ತಿನ್ನೋದಲ್ಲ. ಸೊ ಅದರಲ್ಲೂ ಕೂಡ ನೀವು ಜಾಗರೂಕತೆಯನ್ನು ವಹಿಸಬೇಕು. ಒಂದು ವೇಳೆ ನೀವು ಫಿಶ್ ತಿಂದಮೇಲೆ ನಿಮಗೆ ಉಷ್ಣಾಂಶ ಜಾಸ್ತಿ ಆಯಿತು ಬಾಡಿಯಲ್ಲಿ, ಕಾಲುರಿ ಕಣ್ಣುರಿ ತುಂಬ ಹೆವಿ ಆಗಿಬಿಡ್ತು ಮತ್ತು ಬ್ಲೀಡಿಂಗ್ ಆಗ್ತಿದೆ, ಈ ಎಲ್ಲ ಪ್ರಾಬ್ಲಮ್ಸ್ ಆದಾಗ ಖಂಡಿತವಾಗ್ಲೂ ನೀವು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು. ಸೊ ಒಂದು ವೇಳೆ ನೀವು ಫಿಶ್ಶು ತಿಂದಮೇಲೆ ಬ್ಲೀಡಿಂಗ್ ಆಗ್ತಾಯಿದೆ ಅಂದರೆ ಸೊ ತುಂಬ ಅಂದರೆ ತುಂಬ ಗಮನವಹಿಸಿ ಇಮ್ಮಿಡಿಯೇಟ್ಲಿ ನೀವು ಹಾಸ್ಪಿಟಲ್ಗೆ ಹೋಗಲೇಬೇಕು. ಸೊ ಪ್ರೆಗ್ನೆನ್ಸಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಪ್ರತಿಯೊಬ್ಬರು ಜೀವನದಲ್ಲೂ ಕೂಡ ಆಹಾರ ಪದ್ಧತಿಗಳನ್ನ ಸೇರಿಸ್ತಾ ಹೋಗಬೇಕು. ಹಿಂದಿನ ಕಾಲದಿಂದಲೂ ಅಷ್ಟೇ ಪ್ರೆಗ್ನೆನ್ಸಿ ವೇಳೆಯಲ್ಲಿ ಯಾವುದೇ ರೀತಿಯಾದಂಥ ಫಿಶ್ಗಳನ್ನ ಕೊಡೋದೇ ಇಲ್ಲ. ಅದರಲ್ಲೂ ಬಾಳೆ ಮೀನು ಅಂತ ಕರ್ನಾಟಕದಲ್ಲಿ ತುಂಬ ಫೇಮಸ್. ಈ ಬಾಳೆ ಮೀನು ಅನ್ನೋದು ಏನಿದೆ, ಗರ್ಭಿಣಿಯರ ಗರ್ಭಕೋಶವನ್ನೇ ಕರಗಿಸ್ತಾ ಬರುತ್ತಂತೆ. ಸೊ ನಾನು ಆಲ್ರೆಡಿ ಒಂದು ವೀಡಿಯೋಗಳನ್ನ ಮಾಡಿದೆ ಯಾವ ರೀತಿಯಾದಂತಹ ತರಕಾರಿಗಳನ್ನ ತಿನ್ನಬಾರ್ದು. ಸೊ ಕೆಲವೊಂದು ಟಿಪ್ಸ್ಗಳನ್ನ ಕೊಟ್ಟಿದೆ, ಅದರಲ್ಲೂ ಬಿದಿರು ಕಡಲೆ ಅವನ್ನೆಲ್ಲ ತಿನ್ನೋದ್ರಿಂದ ಸೊ ಗರ್ಭಕೋಶ ಏನಿದೆ ಅದೇ ಕರಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ಪ್ರೆಗ್ನೆನ್ಸಿ ವೇಳೆಯಲ್ಲಿ ನಿಮ್ಮ ಆಹಾರ ಪದ್ಧತಿಗಳು ಏನಿದೆ ಅದರ ಮೇಲೆ ನೀವು ತುಂಬ ಗಮನವನ್ನು ವಹಿಸಬೇಕು. ಸೊ ಈಗ ಫಿಶ್ ತಿನ್ನಬಾರ್ದು ಅಂತ ಹೇಳ್ತಾರೆ ಎಷ್ಟೋ ಜನ, ನೀವು ಕೂಡ ಫಿಶ್ ತಿನ್ನೋದಿಲ್ಲ ಬೇಡ ಈ ರೀತಿ ಎಲ್ಲ ಆಗೋದು ನನಗೂ ಇಷ್ಟ ಇಲ್ಲ. ಹಾಗಾದರೆ ಅದರೂ ರಿಲೇಟೆಡ್ ಆಗಿರುವಂಥ ಹಾಲು ಮೊಟ್ಟೆ ಈ ರೀತಿಯಾದಂಥ ಹಣ್ಣು ತರಕಾರಿ ಸೊಪ್ಪು ಮೊಳಕೆ ಕಾಳುಗಳು ಪ್ರತಿಯೊಂದನ್ನು ತಿನ್ಬೋದಲ್ಲ. ಸೊ ಅದಕ್ಕೆ ರಿಲೇಟೆಡ್ ಅಲ್ವಾ, ಈಗ ಫಿಶ್ ಒಂದೇ ತಿಂದು ನಿಮ್ಮ ಮಗುವಿನ ಜ್ಞಾನವನ್ನು ಇಂಪ್ರೂವ್ ಮಾಡಿಸ್ಬೇಕು ಅಥವಾ ನಿಮ್ಮ ಬಾಡಿ ಸ್ಟ್ರೆಂತನ್ನು ಜಾಸ್ತಿ ಮಾಡಿಸ್ಬೇಕು ಇವೆಲ್ಲ ಏನಿಲ್ಲ, ಅದಕ್ಕೆ ರಿಲೇಟೆಡ್ ಆಗಿರುವಂಥ ಒಂದಷ್ಟು ಫುಡ್ಗಳು ಇದ್ದೇ ಇದೆ, ಅವೈಲೇಬಲ್ ಎಲ್ಲ ಕಡೆ ಇದ್ದೇ ಇರುತ್ತೆ. ಅದನ್ನು ನೀವು ನಿಮ್ಮ ಬಾಡಿಗೆ ಸರಿಯಾಗಿ ಪ್ರಮಾಣದಲ್ಲಿ ತಿಂತಾ ಹೋಗಬೇಕು. ನಾನು ಆಲ್ರೆಡಿ ಒಂದಷ್ಟು ವೀಡಿಯೋಗಳನ್ನ ಮಾಡಿದೆ ಮಗುವಿನ ಬುದ್ಧಿಶಕ್ತಿಯನ್ನು ಹೆಚ್ಚಿಸ್ಬೇಕು ಅಂದರೆ ಯಾವ ರೀತಿಯಾದಂಥ ಫುಡ್ಗಳನ್ನ ತಿನ್ನಬೇಕು, ಮತ್ತು ಮಗುವಿನ ಬಣ್ಣವನ್ನು ಜಾಸ್ತಿ ಮಾಡಬೇಕು ಅಂದರೆ ಯಾವ ರೀತಿ ಫುಡ್ ತಿನ್ನಬೇಕು, ಈ ರೀತಿಯಾಗಿ ಅದರಲ್ಲಿ ಎಲ್ಲವನ್ನು ತಿಳಿಸಿದ್ದೀನಿ, ಪ್ರತಿಯೊಂದು ಆಹಾರವನ್ನು ತಿಳಿಸಿದ್ದೀನಿ. ಆದರೆ ಫಿಶ್ ಬಗ್ಗೆ ಇದುವರೆಗೂ ನಾನು ಎಲ್ಲೂ ಕೂಡ ಹೇಳಿರಲಿಲ್ಲ. ಪ್ರತಿಯೊಬ್ಬರು ಕೂಡ ನನಗೆ ಕಮೆಂಟ್ಸನ್ನು ತಿಳಿಸ್ತಾ ಇದ್ರಿ, ಮೇಡಮ್ ಫಿಶನ್ನು ತಿನ್ನಬಹುದಾ ಅಂತ. ನೀವು ನೋಡಿ ಎಷ್ಟೋ ಜನ ಫಿಶನ್ನು ತಿನ್ನೋದೇ ಇಲ್ಲ, ಕೆಲವೊಬ್ಬರು ತಿಂದೇ ತಿಂತಾರೆ, ಒಂದು 30% ಜನ ತಿಂದೇ ತಿಂತಾರೆ, ಅವ್ರಿಗೇನು ಕೂಡ ಆಗೋದೇ ಇಲ್ಲ. ನಿಮಗೆ ಒಂದು ಗೊತ್ತಿರಲಿ, 9 ತಿಂಗಳು ಗರ್ಭಿಣಿ ಕೂಡ ನೀವು ನ್ಯೂಸ್ ಪೇಪರ್ಗಳನ್ನ ಓದ್ತೀರಾ ಅಂದರೆ ನಿಮ್ಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ, 9 ತಿಂಗಳು ಗರ್ಭಿಣಿ ಕೂಡ ಫಿಶನ್ನು ತಿಂದ ನಂತರ ಮುಳ್ಳು ಆಕೆಯ ಗರ್ಭಕೋಶದಲ್ಲಿ ಅಥವಾ ಹೊಟ್ಟೆಯಲ್ಲಿ ಸೇರಿಕೊಂಡು ಅಬೌಟ್ ಆಗ್ತು. ಸೊ ಆಕೆಯ ಜೀವಕ್ಕೂ ಕೂಡ ಹಾನಿಯಾಯಿತು ಅನ್ನೋ ಇಂಪಾರ್ಟೆಂಟ್ ಮಾಹಿತಿ ನಿಮಗೆ ಗೊತ್ತಿರಲಿ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಭಯ ಪಡಬೇಡಿ. ಸೊ ಈ ರೀತಿ ವಿಷಯಗಳು ನಡೀತಾ ಇರುತ್ತೆ ನಿಮ್ಮ ಅಕ್ಕಪಕ್ಕ ಸುತ್ತಮುತ್ತ ಎಲ್ಲಿ ಬೇಕಾದ್ರೂ ನಡೀತಾ ಇರ್ಬೋದು, ನಿಮ್ಮ ಗಮನಕ್ಕೆ ಬಂದಿರೋದಿಲ್ಲ. ಗರ್ಭಿಣಿ ಸ್ತ್ರೀಯರಿಗೂ ಕೂಡ ಯಾರೂ ಅಷ್ಟಾಗಿ ಹೇಳೋದಿಲ್ಲ, ಬಟ್ ಆ ಫುಡ್ಡನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ಬಟ್ ನಿಮಗೆ ಪ್ರಾಪರಾಗಿ ಆ ಫುಡ್ಡನ್ನು ಯಾಕೆ ತಿನ್ನಬಾರ್ದು ಅನ್ನೋ ನಿಜಾಂಶ ನಿಮಗೆ ಗೊತ್ತಾದಾಗ ಖಂಡಿತವಾಗ್ಲೂ ನೀವು ಆ ದುಸ್ಸಾಹಸಕ್ಕೆ ಪ್ರಯತ್ನವನ್ನು ಪಡೋದೇ ಇಲ್ಲ. ಯಾರು ತಾನೇ ನಮ್ಮ ಪ್ರೆಗ್ನೆನ್ಸಿ ಚೆನ್ನಾಗಿರಲಿ ಅಂತ ತಾನೇ ತಾನೇ ಎಲ್ಲರೂ ಕೂಡ ಊಟ ತಿಂಡಿ ತನ್ನ ಕಲ್ಚರನ್ನು ಚೇಂಜ್ ಮಾಡ್ಕೋತಾಳೆ. ಸೊ ಈ ರೀತಿ ಫುಡ್ಗಳನ್ನ ತಿನ್ನೋದ್ರಿಂದ ತನ್ನ ಪ್ರೆಗ್ನೆನ್ಸಿಯೇ ಹಾಳಾಗುತ್ತೆ ಅಂದರೆ ಆಕೆ ಆ ಕೆಲಸವನ್ನು ಮಾಡೋದಕ್ಕೆ ಮುಂದಾಗೋದು. ಸೊ ಇವಾಗ ನಿಮಗೆ ಗೊತ್ತಾಯ್ತಲ್ವ, ಫಿಶ್ ತಿನ್ನೋದು ಬಿಡೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಿಮ್ಮ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಿಮ್ಮ ಬಾಡಿ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ನೀವು ಫಿಶನ್ನು ತಿನ್ನೋದನ್ನು ರೂಢಿ ಮಾಡ್ಕೊಳ್ಳಿ. ಸೊ ನಿಮಗೆ ಫಿಶು ಇಷ್ಟ ಅಂದರೆ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತಿಂತಾ ಹೋಗಿ, ಹೆಚ್ಚು ತಿನ್ನೋಕ್ಕೆ ಹೋಗಬೇಡಿ.
ಸೊ ಫಿಶ್ಶು ತುಂಬ ಮರ್ಕ್ಯೂರಿ ಕಂಟೆಂಟನ್ನು ಹೊಂದಿರೋದ್ರಿಂದ ಬಾಡಿ ಟೆಂಪ್ರೇಚರ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಸೊ ಅದರಿಂದ ಯಾರಿಗೆ ಆದರೂ ಕೂಡ ಗರ್ಭಪಾತ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಫಿಶ್ ತಿನ್ನೋದು ಕೂಡ ಇಂಪಾರ್ಟೆಂಟೆ, ಹಾಗಂತ ಫಿಶನ್ನು ಪ್ರೆಗ್ನೆನ್ಸಿ ವೇಳೆಯಲ್ಲಿ ಹೆಚ್ಚು ತಿನ್ನೋದನ್ನು ಅವಾಯ್ಡ್ ಮಾಡಿ ಪ್ರೆಗ್ನೆನ್ಸಿ ನಂತರವೂ ಕೂಡ ನೀವು ಹೆಚ್ಚಾಗಿ ತಿನ್ನಬಹುದು. ಸೊ ಇದಿಷ್ಟು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.